ತಾನೇ ಹೇಳುದು ಆ ಗುಂಪಿನಲ್ಲಿ ಇನ್ಯಾರೇ ಇದ್ರು ಕೂಡ, ಈಗ ನಾವು ಯಾರೇ ಇದ್ರು ಕೂಡ ಅವನ ಕಾಲರ್ ಹಿಡಿದು ಪೊಲೀಸರಿಗೆ ಅಲ್ಲಿ ಒಪ್ಪಿಸ್ತಿದ್ವಿ. ಇರುವ ಪೊಲೀಸರು ಅವನ್ನ ಅಲ್ಲೇ ಒದ್ದು ಅರೆಸ್ಟ್ ಮಾಡಿ ತಗೊಂಡೋಗ್ಬೇಕಾಗಿತ್ತು. ಇದೊಂದು ಸಾಮಾನ್ಯ ಸಂಗತಿ ಅಂತ ಆ ಗುಂಪಿಗೆ ಹೆಂಗ ಅನ್ನಿಸ್ತು? ಆ ಗುಂಪಿಗೆ ಹೆಂಗ ಅನ್ನಿಸ್ತು? ಆ ಗುಂಪಿಗೆ ಇದೊಂದು ಸಾಮಾನ್ಯ ಸಂಗತಿ ಅಂತ ಹೇಳಿ ಹೆಂಗ ಅನ್ಸುತ್ತೆ? ಅಲ್ಲ, ಅವ್ರ ಅಭಿಪ್ರಾಯ ಹೇಳಕತ್ತಾರ. ಅವ್ರು ಹೇಳಿ ಅವ್ರು ಹೇಳಿ ಸರ್ಕಾರ ಉತ್ತರ ಕೊಡುವಾಗ ಎಲ್ಲವರನ್ನೂ ಹೇಳ್ತದೆ. ತಾವು ಕೂತ್ಕೊಳ್ಳಿ, ಹೇಳಿ ಒಬ್ಬ ಕೃಷ್ಣ, ಆಮೇಲೆ ಹೇಳ್ರಿ, ಆಮೇಲೆ ಮಾತಾಡಿ. ತಾವು ಖಂಡಿತ ಮಾತಾಡಿ, ಆಮೇಲೆ ಅವರು ಮಾತಾಡಿ ಮುಗಿಸ್ಬಿಡ್ಲಿ, ಇನ್ನು 2 ನಿಮಿಷ ಮಾತಾಡ್ತಾರ. ಬೇಡ, ಹೇಳ್ತೀನಿ ಖಂಡಿತ ಸರ್. ಹಿರಿಯರು ಅದಕ್ಕೆ ಸರ್ಕಾರ ಉತ್ತರ ಕೊಡ್ತಾರ, ಮಾಡ್ತೀವಿ. ಸರ್ಕಾರದ ಉತ್ತರ ಕೊಡ್ಲಿ, ಆಯ್ತು ಹೇಳ್ರಿ. ನಾನು ಹೇಳುದು ಅದು ಇನ್ನೂ ಕೂಡ ಅನುಮಾನ ಅಂತ ಯಾರಿಗೆ ಅನಿಸ್ತದೆ ನನಗೆ ಗೊತ್ತಿಲ್ಲ. ಎಫ್ ಎಸ್ ಎಲ್ ರಿಪೋರ್ಟಿಗೆ ಕಳಿಸ್ತಾರೆ, ಸ್ಪೀಕರ್ ಅಲ್ಲಿ ಆಗಿದ್ದರೆ ಅಂತ ಹೇಳಿ ಮತ್ತೆ ಹೇಳ್ತಾರೆ ಅಂತ ಹೇಳಿದ್ರೆ ನನಗಿದು ಅರ್ಥ ಆಗದೆ ಇರುವಂತ ಸಂಗತಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಈ ಧ್ವನಿಯನ್ನ ಅಡಗಿಸ್ಬೇಕು ನಾವು. ಪಾಕಿಸ್ತಾನ್ ಚೀನಾ ಬಾಂಧ ಅನ್ನುವಂತ ಧ್ವನಿಯನ್ನ ಅಡಗಿಸ್ಬೇಕು, ಈ ಶಕ್ತಿಗಳನ್ನ ತುಳಿಬೇಕು. ಇಲ್ಲದೆ ಹೋದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ.